ವೀಕ್ಷಕರೇ ಎಂವಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನಲ್ಲಿ ಗುರುವಾರ ನಡೆದ ಬಿಜೆಪಿ ಓಬಿಸಿ ಮೋರ್ಚಾ ಜಿಲ್ಲಾ ಮಟ್ಟದ ಸಮಾವೇಶದ ವೇದಿಕೆಯಲ್ಲಿ ಹಾನಗಲ್ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿತರ ಕೈ ಎತ್ತಿ ನಳಿನ್ ಕುಮಾರ್ ಕಟೀಲ್ ಒಗ್ಗಟ್ಟಿನ ಮಂತ್ರ ಜಪಿಸಿದರು. ಸಂಸದ ಶಿವಕುಮಾರ್ ಉದಾಸಿ ಮಾತನಾಡಿ, ಹಾನಗಲ್ ಕ್ಷೇತ್ರದಲ್ಲಿ ಬಿಜೆಪಿ ಆಕಾಂಕ್ಷಿತರ ಸಂಖ್ಯೆ ಬೆಳೆಯುತ್ತಿದೆ. ಪಕ್ಷ ನಿರ್ಧರಿಸಿದ ಅಭ್ಯರ್ಥಿಯ ಗೆಲುವಿಗೆ ಬದ್ಧರಾಗಬೇಕು. ಬಿಜೆಪಿ ಗೆಲ್ಲಿಸಿ ದಿವಂಗತ ಸಿಎಂ ಉದಾಸಿಯವರಿಗೆ ಗೌರವ ಸಲ್ಲಿಸಬೇಕು ಎಂದರು. ವಿಧಾನ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್, ಓಬಿಸಿ ರಾಜ್ಯ ಘಟಕದ ಅಧ್ಯಕ್ಷ ನೆಲ ನರೇಂದ್ರ ಬಾಬು, ಉಪಾಧ್ಯಕ್ಷ ಭೋಜರಾಜ್ ಕರುದಿ ಮಾತನಾಡಿದರು. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ನೀಲಪ್ಪ ಚಾವಡಿ, ತಾಲೂಕು ಘಟಕದ ಅಧ್ಯಕ್ಷ ಸಂತೋಷ್ ಟಿಕೋಜಿ, ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದರಾಜು ಕಲ್ಕೋಟಿ, ಮಾಜಿ ಶಾಸಕರಾದ ಶಿವರಾಜ್ ಸಜ್ಜನ್ ಅವರು, ತಾಲೂಕು ಘಟಕದ ಅಧ್ಯಕ್ಷ ನಿಂಗಪ್ಪ ಗೊಬ್ಬೇರ್, ವಿಶ್ವಕರ್ಮ ನಿಗಮದ ಅಧ್ಯಕ್ಷ ಬಾಬು ಪತ್ತಾರ್, ಮುಖಂಡರಾದ ಬಸವರಾಜ್ ಕೆಲಗಾರ್, ಜಯಶೀಲ ಲಿಂಗರಾಜ್ ಪಾಟೀಲ್, ಮಹೇಶ್ ಕಂಡೊಳ್ಳಿ, ರಾಜಶೇಖರ್ ಕಟ್ಟೇಗೌಡರು, ಶಿವಲಿಂಗಪ್ಪ ತಲ್ಲೂರ್, ವಿಕೆ ಮೋಹನ್ ಕುಮಾರ್, ಕಲ್ಯಾಣ್ ಕುಮಾರ್ ಶೆಟ್ಟರ್, ಡಿಎಸ್ ಅಕ್ಕಿವಳ್ಳಿ, ಎಎಸ್ ಬಳ್ಳಾರಿ, ಕೃಷ್ಣ ಇಳಿಗೇರ್, ಬಸವರಾಜ್ ಹಾದಿಮನಿ, ಮಲ್ಲಿಕಾರ್ಜುನ ಅಗಡಿ, ನಿಜಲಿಂಗಪ್ಪ ಮುದಿಯಪ್ಪನವರ್, ಗಣೇಶ್ ಮೂಡ್ಲಿಯವರ್, ಸೋಮಶೇಖರ್ ಕೊತ್ತಂಬರಿ, ರೇಖಾ ಕರಿಭೀಮಣ್ಣನವರ್, ನಂದಿನಿ ವಿರುಪಣ್ಣನವರ್, ರಮೇಶ್ ರವಣೂರ್, ಪ್ರಶಾಂತ್ ಪೂಜಾರ್, ಪದ್ಮನಾಭ್ ಕುಂದಾಪುರ್, ಸಿದ್ಲಿಂಗಪ್ಪ ಶಂಕರಿಕೊಪ್ಪ, ರಾಜಣ್ಣ ಪಟ್ಟಣ ಮುಂತಾದ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿ ಮೂಡಿಸಬೇಕು, ಹಿಂದುಳಿದ ವರ್ಗಗಳಿಗೆ ಸರಿಯಾದ ಮಾಹಿತಿ ನೀಡಬೇಕು ಮತ್ತು ಅವರ ಬೆಂಬಲವನ್ನ ಸಂಪೂರ್ಣವಾಗಿ ಪಡೆದು ಜಿಲ್ಲಾ ಮಟ್ಟದ ಹಿಂದುಳಿದ ವರ್ಗಗಳ ಸಮಾವೇಶದ ಬಗ್ಗೆ ಈಗಾಗಲೇ ಸರ್ವಜೀವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಮ್ಮ ಜಿಲ್ಲಾಧ್ಯಕ್ಷರಾದ ಚಾವಡಿ ವಕೀಲರು ಸಹಿತ ಮಾತನಾಡಿದರು. ಯಾಕೆ ಇವತ್ತು ಹಿಂದುಳಿದ ವರ್ಗಗಳು ಇಷ್ಟು ದೂರ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಆದಮೇಲೂ ಸಹಿತ ಯಾವುದಾದರೂ ಒಂದು ಪಕ್ಷ, ರಾಜಕೀಯ ಪಕ್ಷ ಒಂದು ಬದ್ಧತೆಯಿಂದ ಇವತ್ತು ನಮ್ಮನ್ನೆಲ್ಲ ನಮ್ಮವರೇ ಅಂತ ನೋಡಿಕೊಳ್ಳುವಂತ ಪಾರ್ಟಿ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊಳ್ತೀವಿ. ಹೋಗಿ ಮುಟ್ತೀವಿ ಅಂತ ಈಗ ನೀವು ಲೆಕ್ಕ ಹಾಕಿ ನೋಡ್ರಿ, 28 ಲಕ್ಷ ಕೋಟಿ ರೂಪಾಯಿ ನರೇಂದ್ರ ಮೋದಿಯವರ ಸರ್ಕಾರ ಅವರ ಸರ್ಕಾರದಲ್ಲಿ ಏನಾದ್ರೂ ಕೊಟ್ಟಿದ್ರೆ ಶೇಕಡ 85% ಅಂದ್ರೆ ನಿಮ್ಗೆ ಲೆಕ್ಕ ಎಷ್ಟಾಗ್ತೈತಿ ನೋಡ್ರಿ. ಹತ್ತಿರ ನನ್ನ ಅಂದಾಜು 20-22 ಲಕ್ಷ ಕೋಟಿ ರೂಪಾಯಿ ನಡುವೆ ಇರುವಂತ ಮಧ್ಯವರ್ತಿಯವರು ಪಾಲಾಗ್ತಾ ಇತ್ತು ಅನ್ನೋಂತ ನೀವು ಯಾರು ಬರೀಬಾರ್ದು ಅನ್ನೋಂತ ಮಾತಂತ ಈ ಸಂದರ್ಭ ಜಗದ್ವಂದ್ಯ ಭಾರತದ ಕಲ್ಪನೆಯ ಈ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಮತದಾರ ದೇವರುಗಳಿಗೂ ನಾನು ಪ್ರಣಾಮಗಳು ಬರ್ತೀನಿ. ಆ ಪ್ರಧಾನಿ ಆದ ಮೇಲೆ ಜಗತ್ತನ್ನೇ ಮಣಿಸಬಲ್ಲ ಅನ್ನುವಂತ ಶಕ್ತಿ ಹಿಂದುಳಿದ ವರ್ಗಕ್ಕೆ ಇದೆ ಅಂತ ತೋರಿಸಿದವರು ನರೇಂದ್ರ ಮೋದಿ. ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಪರಿವಾರ ಕುಟುಂಬದಿಂದ ಬಂದವರು ಪ್ರಧಾನಿ ಆಗಿಲ್ಲ, ಕುಟುಂಬ ರಾಜಕಾರಣ ಮಾಡ್ತಾ ಪ್ರಧಾನಿ ಆಗಿಲ್ಲ, ಅಜ್ಜನ ಹೆಸರಿನಲ್ಲಿ ಎಂಪಿ ಆಗಿಲ್ಲ, ಹೆಂಡತಿ ಹೆಸರಿನಲ್ಲಿ ರಾಜಕಾರಣ ಮಾಡಿಲ್ಲ, ತಂದೆ ಹೆಸರಿನಲ್ಲಿ ರಾಜಕೀಯವನ್ನು ನಡೆಸಿಲ್ಲ, ಸ್ವಾತಂತ್ರ್ಯದ ಹೆಸರಿನಲ್ಲಿ ಬಂದಿರುವ ಲಾಭವನ್ನು ಪಡೆದಿಲ್ಲ. ಸಾಮಾನ್ಯ ಕುಟುಂಬದಲ್ಲಿ ಬಂದು ಸಾಮಾಜಿಕ ಕಳಕಳಿಯ ಮುಂದೆ ಜನರ ಕಷ್ಟ ಸುಖಗಳನ್ನು ಆಡುವ ಈ ದೇಶದ ಪ್ರಧಾನಿ ಆದ್ದು ಅದು ನರೇಂದ್ರ ಮೋದಿ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ರಾತ್ರಿ ಹೋಗಿ ಕೈ ಕಾಲು ಹಿಡಿದು ಒಂದೊಂದು ಚುನಾವಣೆ ನಿಲ್ಲಿಸೋದು, ನಾಮಿನೇಷನ್ ಹಾಕೋದು, ರಾತ್ರಿ ಕಾಂಗ್ರೆಸ್ ಅವರು ಫೋನ್ ಮಾಡಿ ಗೆಲ್ಲಿಸೋದು, ಅವ್ರು ಬಿಟ್ಟು ಯಾವಾಗ ಪಾರ್ಟಿಯಲ್ಲಿ 15 ಜನ 20 ಜನ ಕ್ಯಾಂಡಿಡೇಟ್ ಗಳಿದ್ದಾರೋ ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಭದ್ರವಾಗಿದೆ ಎನ್ನುವಂತಹ ಸಂದೇಶವನ್ನು ಸಮಾಜದಲ್ಲಿ ಯಾವ್ಯಾವ ಸಮಾಜದವರಿದ್ರು ಎಲ್ಲಾ ಸಮಾಜದವರು ಕೂಡ ಅನುಭವ ಮಂಟಪದಲ್ಲಿ ಇದ್ರು. ಅವಾಗ ಒಂದು ಸುಂದರ ಸಮಾಜ ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಆಯ್ತು. ಇದನ್ನ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಭಾಷ್ಯವನ್ನ ಬರೆದಂತವರು ನಮ್ಮ ಅಣ್ಣ ಬಸವಣ್ಣ. ಹಿಂದುಳಿದ ವರ್ಗದ ಏನಿವತ್ತು ಕಾಕ ಅಲೆಕೆರವರ ವರದಿ ಅಂದು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ವರದಿಯ ವಿರುದ್ಧವಾಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ
ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡಾ 50-55% ಹಿಂದುಳಿದ ವರ್ಗ ಇದೆ. ಇದೆಲ್ಲ ಸೈಲೆಂಟ್ ವೋಟರ್ಸ್. ಕೆಲವು ಕಡೆ ಡಿಸೈಡಿಂಗ್ ಫ್ಯಾಕ್ಟರ್ ಆದ್ರೆ ಕೆಲವು ಕಡೆ ಮೆಜಾರಿಟಿ ಇರ್ತಕ್ಕಂಥದ್ದು ಹಿಂದುಳಿದ ವರ್ಗ. ಇವತ್ತು ರಾಜಕೀಯ ಪ್ರಾತಿನಿಧ್ಯ ಹಿಂದುಳಿದ ವರ್ಗಕ್ಕೆ ಬೇಕಾಗಿದೆ. ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ.